ನಮ್ಮ ನಂದಿನಿ ಅವರು ಪಿಕ್ ಮಾಡಿರೋ ಟಾಸ್ಕ್ ಕಪ್ ಚೊಪ್. ದಿವ್ಯಾ ಹತ್ರ ಇದೆ 8000, ನಿಮ್ ಹತ್ರ 7000. ಯಾರ ಮೇಲೆ ಎಷ್ಟು ಬಿಟ್ ಮಾಡ್ತೀರಾ? ನಿಮ್ಮ ಸ್ಟ್ರಾಟಜಿ ಓಕೆ. ವಿದ್ಯಾಮನ್ ಮೇಲೆ ಜೋಗುಳದಲ್ಲಿ ನಾನು ಏನ್ ಹೇಳಿದ್ದಕ್ಕೂ ಹೂ ಅಂತ ಅನ್ನಿಲ್ಲ. ಇದು ಒಂದಕ್ಕಾದ್ರೂ ಹೂ ಅನ್ನಿ ನೀವು. ಬೇಡ ನೀನು. ನಂದಿನಿ ಪಿಕ್ ಮಾಡಿರೋ ಟಾಸ್ಕ್ ಕಪ್ ಚುಪ್, ಹಾಗೆ ಇವರು ಬಿಡ್ ಮಾಡ್ತಿರೋದು ವಿದ್ಯಮ ಮೇಲೆ 1000. ನಂದು ನಿಮ್ಮ ಟೈಮ್ ಶುರುವಾಗುತ್ತೆ ಈಗ. ಬನ್ನಿ ದಿವ್ಯಾ. ಯಾವ ಟಾಸ್ ನ ಪಿಕ್ ಮಾಡ್ತೀರಾ? ಓಕೆ ದಿವ್ಯಾ, ಪಿಕ್ ಮಾಡಿರೋ ಟಾಸ್ ಬ್ಯಾಲೆನ್ಸ್ ಬಲೂನ್. ಸೊ ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ? ನಿಮ್ಮ ಸ್ಟ್ರಾಟಜಿ ಅಂತ ಏನಿಲ್ಲ, ಬಟ್ ದಿ ವಿದ್ಯಮನ್ ಮೇಲೆ ಒಂದ್ಸರ. ಅವರು ನನ್ ಮೇಲೆ ಬಿಟ್ ಮಾಡಿದ್ದಾರೆ, ಅದಕ್ಕೆ ನಾನು ಅವ್ರ ಮೇಲೆ ಬಿಟ್ ಮಾಡ್ತೀನಿ. ರಾಜ್ಯ ಇಲ್ಲ ಹೇಳಿ ನೀನೇ ಸಾಕಿದ ಗಿಣಿ. ಅವ್ರು ಗೆದ್ಬಿಟ್ರೆ ಇಲ್ಲಿ ನಂಗೆ 4000 ಉಳ್ಕೊಳತ್ತೆ. ಏನಾದ್ರೂ ಮಾಡ್ಕೋ, ನನ್ನ ಹಣೆಲಿ ಬರ್ದಿರೋದಷ್ಟೇ. ನಂದು ಮೇಲೆ 1000 ಬಿಟ್ ಮಾಡ್ತಿರೋದು. ನಂದಿನಿ ಮೇಲೆ 1000. ದಿವ್ಯಾ ರೆಡಿ ಇದೀರಲ್ಲ? ನಿಮ್ಮ ಟೈಮ್ ಶುರುವಾಗುತ್ತೆ ಈಗ. ಏನ್ ಮಾಡಕ್ಕಾಗಲ್ಲ, 1000 ನಂದಿನಿ ಕೊಟ್ಬಿಡಿ. ಓಕೆ, ಬ್ಯಾಡ್ ಲಕ್, ನೋ ಪ್ರಾಬ್ಲಮ್. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ವೇಟ್ ಮಾಡಿ, ದುಡ್ಡು ಮಾಡಿ, ಕಂಪ್ಲೀಟ್ ಆದ್ಮೇಲೆ ದಿವ್ಯಾ ನಿಮ್ ಹತ್ರ ಇದೆ 7000. ನಂದಿನಿ ನಿಮ್ ಹತ್ರನೂ ಇದೆ 7000. ಈ ರೌಂಡ್ ಆದ್ಮೇಲೆ ಕಡಿಮೆ ಅಮೌಂಟ್ ಇರೋದು ವಿದ್ಯಮ್ಮ ಹತ್ರ. ಸೊ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಕ್ ಆಗಲ್ಲ, ನೀವು ಎಲಿಮಿನೇಟ್ ಆಗ್ತಿದ್ದೀರಾ. ಪ್ಲೀಸ್ ಬನ್ನಿ, ಅದೇ ಜೋಶಲ್ ಬನ್ನಿ, ನಮಗೋಸ್ಕರ ನಿಮ್ಮ ಸ್ಟೈಲ್. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಮಜಾ ಬಂತು. ನಾನ್ ಇಷ್ಟ ಗೆದ್ದಿರೋದಿದೆ ಫಸ್ಟ್ ಟೈಮ್. ನೀವ್ ಇಷ್ಟ ಎಂಜಾಯ್ ಮಾಡಿದ್ರ, ನಿಮ್ ಜೊತೆ ಆಟ ಆಡಿ ನಂಗೂ ಕೂಡ ಅಷ್ಟೇ ಖುಷಿ ಆಯ್ತು. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಗೆದ್ಕೊಂಡು ಹೋಗ್ತಾ ಇರೋದು 5000. ಅಷ್ಟೇ ಅಲ್ಲ, ಇದ್ರ ಜೊತೆ ವಿ ಕನ್ನಡದ ವತಿಯಿಂದ ನಿಮ್ಗೆ ಗಿಫ್ಟ್ ಇದೆ. ಕಂಗ್ರಾಚುಲೇಷನ್ಸ್. ಸಿದ್ದಮ್ಮ ಇಷ್ಟೊತ್ತು ನಮ್ಗೆಲ್ಲ ಕುಂಟು ನೆಪ ಹೇಳ್ತಿದ್ರು ಅಲ್ವಾ, ಕುಂಟು ನೆಪ ಹೇಳ್ತಿದ್ರು. ಈಗ ಡಾನ್ಸ್ ಮಾಡಿನೆ ಕಳ್ಸೋದು, ಇಲ್ಲಾಂದ್ರೆ ಇದನ್ ಕೊಡಲ್ಲಮ್ಮ. ಮಾಡಮ್ಮ, ಬಿಡಂಗೆ ಇಲ್ಲ ನಾವು. ಇಲ್ಲಪ್ಪ, ಇಷ್ಟೆಲ್ಲ ರೀಸನ್ಸ್ ಕೊಡ್ಬಾರ್ದು. ವಿದ್ಯಮ್ಮ ನಿಮ್ ಫೇವ್ರೇಟ್ ಒಂದ್ ಸ್ಟೆಪ್ ಇದೆ ಅಲ್ಲ, ನಾವ್ ಮಾಡ್ತೀವಿ.